ಕ್ರಿಯಾಚಲನ ವೀಕ್ಷಕರೇ ನಮಸ್ಕಾರ ವಿಸ್ತೃತ ಕಾರ್ಯಕ್ರಮ ಸ್ವಾಗತ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ನಾವು ಉಕ್ರೇನ್ ಬಿಕ್ಕಟ್ಟಿಗೆ ಸಂಕಟಕ್ಕೆ ಕಾರಣ ಎಂತ ಹಾಗೆ ಒಂದು ಪಾರ್ಟ್ ಅನ್ನು ಕೊಟ್ಟಿದ್ದು ಎರಡನೇ ಭಾಗದಲ್ಲಿ ನಾವು ನೋಡಿದ್ರೆ ಈ ಸಂಕಟಕ್ಕೆ ಕಾರಣ ಎಂತ ಹುಡುಕಿದ್ರೆ ಅದೆಲ್ಲ ಅಡಗಿರೋದು ಇತಿಹಾಸದಲ್ಲಿ ಉಕ್ರೇನ್ನ ರಾಜಧಾನಿ ಕಿವಾ ರಷ್ಯಾದ ಮಾಸ್ಕೋಗಿಂತ ಶಕ್ತಿಶಾಲಿಯಾಗಿತ್ತು ಅಮೆರಿಕ ಉಕ್ರೇನ್ ಪರಸ್ಪರ ವಿರುದ್ಧವಾಗಿತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಉಕ್ರೇನ್ ಮೇಲೆ ಯಾಕಿಷ್ಟು ಮಮಕಾರ ಪ್ರೀತಿ ಅಂತಂದ್ರೆ ಇದರ ಮೂಲ ಅಡಗಿರೋದು ಒಂಬತ್ತನೇ ಶತಮಾನದಲ್ಲಿ ಹೋಗ್ಬೇಕಾಗುತ್ತೆ ಕಿಯೋವಿನ್ ರೋಸ್ ದೇಶ ಅಲ್ಲಿ ಸ್ಕ್ಯಾವಿಕ್ ಜನರಿತ್ತು ಅದರ ರಾಜಧಾನಿ ಕಿವಾ 980ರಿಂದ 1015ರವರೆಗೆ ಕಿಯೋವಿನ್ ರೂಸ್ ನ ರಾಜ ವ್ಲಾಡಿಮಿರ್ ಈ ಒಂದು ಪ್ರದೇಶವನ್ನು ಆಳ್ತಾ ಇದ್ದ ಇವನನ್ನೇ ರಷ್ಯಾದಲ್ಲಿ ಇವನನ್ನ ವ್ಲಾಡಿಮಿರ್ ಅಂತ ಕರೆದ್ರೆ ಉಕ್ರೇನ್ ನಲ್ಲಿ ವ್ಲಾಡಿಮಿರ್ ಅಂತ ಕರೀತಾರೆ ಕಕತಾಳಿ ಅಂದ್ರೆ ಈಗಿರೋ ಈ ದೇಶಗಳ ಅಧ್ಯಕ್ಷರ ಹೆಸರು ಅದೇ ಮೊದಲು ಉಕ್ರೇನ್ ರಷ್ಯಾದ ಆಡಳಿತ 15 ಸೋವಿಯತ್ ರಾಷ್ಟ್ರಗಳಲ್ಲಿ ಒಂದು ಉಕ್ರೇನ್ ರಷ್ಯಾ ಮೊದಲ ಶಕ್ತಿಶಾಲಿ ರಾಷ್ಟ್ರ ಎರಡನೆಯದು ಉಕ್ರೇನ್ ಉಕ್ರೇನ್ ನಲ್ಲಿ ರಕ್ಷಣೆ ಕೃಷಿ ಪರಮಾಣು ಶಕ್ತಿಯ ಮೇಲೆ ಪ್ರಮುಖ ಆಧಾರ ಶೀತಲ ಸಮರದಲ್ಲಿ ಉಕ್ರೇನ್ ತನ್ನ ದಿಕ್ಕನ್ನ ಬದಲಾಯಿಸಿತು 1991ರಲ್ಲಿ ರಷ್ಯಾ ಒಕ್ಕೂಟ ಒಡೆದು ಚದುರವಾಯಿತು ಉಕ್ರೇನ್ ಸ್ವತಂತ್ರವಾಯಿತು ಆಗ 176 ಪರಮಾಣು ಮಿಸೈಲ್ ಗಳನ್ನ ಉಕ್ರೇನ್ ತನ್ನತ್ತ ಉಳಿಸಿಕೊಳ್ತು 1200ಕ್ಕೂ ಹೆಚ್ಚು ಪರಮಾಣು ಅಸ್ತ್ರಗಳನ್ನು ತನ್ನ ಉಗ್ರಾಣಕ್ಕೆ ಸೇರಿಸಿಕೊಳ್ತು 44 ಪರಮಾಣು ಬಾಂಬ್ ತಜ್ಞರು ಕೂಡ ಉಕ್ರೇನ್ನ ಸೇನೆಯಲ್ಲಿತ್ತು 700ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಮಿಸೈಲ್ ಗಳು 2000 ಪರಮಾಣು ಶಸ್ತ್ರಾಸ್ತ್ರಗಳನ್ನ ಉಕ್ರೇನ್ನ ಸ್ವಾತಂತ್ರ್ಯವಂತ ಗೌರವಿಸಿ ಒಂದು ಒಪ್ಪಂದ ಕೂಡ ಮಾಡಲಾಯಿತು ಹಾಗೆ ಉಕ್ರೇನ್ನ ಪರಮಾಧಿಕಾರವನ್ನ ರಷ್ಯಾ ಗೌರವಿಸಬೇಕು ಅಂತಲೂ ಕೂಡ ನಿರ್ಧಾರ ಆಯಿತು ಬುಡಾಫೆಸ್ಟ್ ಒಪ್ಪಂದದ ಪ್ರಕಾರ ಬೆಲಾರಸ್ ಇಂಗ್ಲೆಂಡ್ ಕಜಾಕಿಸ್ತಾನ್ ಅಮೆರಿಕ ಈ ಒಪ್ಪಂದಕ್ಕೆ ಸಹಿ ಹಾಕಿತು ವಿಕ್ಟರ್ ಯಾನ್ಕೋವಿಚ್ ಉಕ್ರೇನ್ನ ಅಧಿಕಾರ ಕೈ ಹಿಡಿದ ಆಗ ಅಲ್ಲಿ ಭ್ರಷ್ಟಾಚಾರ ಸರ್ವಾಧಿಕಾರ ಮತ್ತು ರಷ್ಯಾದ ಪರ ನೀತಿಗಳಿಂದ ಉಕ್ರೇನ್ನ ಆಡಳಿತ ಹಿಡಿತ ತಪ್ಪಿತು ಎಮಿರೇಟ್ಸ್ ಅರಬ್ನಲ್ಲಿ ವ್ಯಾಪಾರ ಒಪ್ಪಂದದಲ್ಲಿ ಉಕ್ರೇನ್ನ ಒಪ್ಪಂದಕ್ಕೆ ನಷ್ಟವಾಯಿತು ಈ ಒಂದು ನಷ್ಟದಿಂದ ತಪ್ಪಿಸಿಕೊಳ್ಳಕ್ಕೆ ರಷ್ಯಾ ಉಕ್ರೇನ್ಗೆ $15 ಬಿಲಿಯನ್ ನೆರವು ನೀಡಿತು ಅದನ್ನ ಉಕ್ರೇನ್ನ ಜನರು ಉಕ್ರೇನ್ ಮಾಸ್ಕೋಗೆ ಮಾರಾಟ ಮಾಡದ ಹಾಗೆ ಅಂತ ಹೇಳಿ ಭಾವಿಸಿದ್ರು ಅದನ್ನ ವಿರೋಧಿಸಿದ್ರು ಇದನ್ನ ಉಕ್ರೇನ್ ಜನ ಯುರೋ ಮೈದಾನದಲ್ಲಿ ಸಾವಿರಾರು ಸಂಖ್ಯೆ ನೆರೆದು ಪ್ರತಿಭಟಿಸಿದ್ರು ಈಗ ಅದನ್ನ ಸ್ವಾತಂತ್ರ್ಯ ಚೌಕ ಅಂತ ಕರೀತಾರೆ ಅಲ್ಲೇ ಜನ ಪ್ರತಿಭಟಿಸಿದ್ದು ಇಯು ಒಪ್ಪಂದಕ್ಕೆ ಸಹಿ ಹಾಕಿ ಯಾಕೋವಿಚ್ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದ್ರು ಆಗ ರಷ್ಯಾ ಯಾಕೋವಿಚ್ಗೆ ಬೆಂಬಲ ಕೊಡುತ್ತು ಪಾಶ್ಚಿಮಾತ್ಯ ದೇಶಗಳು ಪ್ರತಿಭಟನಾಕಾರರಿಗೆ ಬೆಂಬಲ ನೀಡಿದ್ರು 2014ರ ಫೆಬ್ರವರಿಯಲ್ಲಿ ಯಾಕೋವಿಚ್ ಸರ್ಕಾರ ಪತನವಾಯಿತು ಅವನು ಉಕ್ರೇನಿನ ರಷ್ಯಾಗೆ ಪಲಾಯನ ಮಾಡಿದ ಇದರಿಂದ ಯಾಕೋವಿಚ್ ಮೇಲೆ ಉಕ್ರೇನ್ ಜನರಿಗೆ ಆಕ್ರೋಶ ಹೊಕ್ಕಿಬಿಟ್ಟಿತು ಯಾಕೋವಿಚ್ ಉಕ್ರೇನ್ನಲ್ಲಿ ಉಳಿಬೇಕು ರಷ್ಯಾಗೆ ಹೋಗಬಾರದು ಅನ್ನೋದು ಅವರ ಒತ್ತಾಯ ಆಗಿತ್ತು ಇದ್ಯಾವುದನ್ನು ಲಕ್ಷಿಸಿದೆ ಆತ ಓಡೋದ ಇದರಿಂದ ಅಲ್ಲಿನ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನು ಕಳೆದುಕೊಂಡ್ರು ಅಂತ ಅಂದ್ಕೊಂಡ್ರು ಅತ್ತ ರಷ್ಯಾ ಕೂಡ ಉದ್ರಿಕ್ತವಾಯಿತು ತನ್ನ ಕೈಗೊಂಬೆ ಪತನವಾಯ್ತಲ್ಲ ಅಂತ ಆಗ ಕ್ರಿಮಿಯಾವನ್ನ ರಷ್ಯಾ ವಶಪಡಿಸಿಕೊಂಡಿತು ಯಾಕೆಂದ್ರೆ ಪೆನಿಸುಲಾ ಕಪ್ಪು ಸಮುದ್ರ ಇರ್ತಕ್ಕಂತ ಈ ಕ್ರಿಮಿಯಾ ಅಲ್ಲಿ ಒಂದು ರಷ್ಯಾಕ್ಕೆ ಒಂದು ಪ್ರಮುಖ ಹಿಡಿತ ನಿಕಿತಾ ಕ್ರಶ್ಚೇವ್ ರಷ್ಯಾದಿಂದ ಕ್ರಿಮಿಯಾವನ್ನ ಉಕ್ರೇನ್ಗೆ ಹಸ್ತಾಂತರ ಮಾಡಿತು ಆಗ ಇದ್ದದ್ದು ಸೋವಿಯತ್ ಒಕ್ಕೂಟದ ಪ್ರಧಾನಿ ನಿಕಿತಾ ಕ್ರಶ್ಚೇವ್ ರಷ್ಯಾ ಮತ್ತು ಉಕ್ರೇನ್ ಎರಡೂ ಸೋವಿಯತ್ ಒಕ್ಕೂಟದ ಎರಡು ಪ್ರಮುಖ ಭಾಗವಾಗಿತ್ತು ಈ ಬದಲಾವಣೆ ಆಗ ಅಂತ ಮಹತ್ವದ್ದೇನೂ ಆಗಿರಲಿಲ್ಲ 1991ರಲ್ಲಿ ಉಕ್ರೇನ್ ಸ್ವತಂತ್ರ ಆದಾಗಲೇ ಈ ಕ್ರಿಮಿಯಾ ಪೆನ್ಸುಲಾಗೆ ವಿಶೇಷ ಸ್ಥಾನಮಾನ ಕೊಡಲಾಯಿತು ಆಗ ಕ್ರಿಮಿಯಾದಲ್ಲಿ ರಷ್ಯಾದ ಮಿಲಿಟರಿ ಕೇಂದ್ರವಿತ್ತು ಒಪ್ಪಂದದ ಪ್ರಕಾರ ರಷ್ಯಾ ಈ ಸ್ವಾತಂತ್ರ್ಯವನ್ನು ಗೌರವಿಸಬೇಕಾಗಿತ್ತು ಆದರೆ 2014ರಲ್ಲಿ ರಷ್ಯಾದ ಸೇನೆ ಉಕ್ರೇನ್ನಲ್ಲಿದ್ದ ಕ್ರಿಮಿಯಾಲ್ಲಿದ್ದಂತಹ ಸರ್ಕಾರಿ ಕಟ್ಟಡಗಳನ್ನು ವಶಪಡಿಸಿಕೊಳ್ಳಲು ಆರಂಭಿಸಿತು ಕೊನೆಗೆ ಇಡೀ ಪೆನಿಸುಲಾವನ್ನೇ ರಷ್ಯಾ ಮಿಲಿಟರಿ ಸಂಪೂರ್ಣ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿತು 2014 ಮಾರ್ಚ್ 16ರಲ್ಲಿ ಕ್ರಿಮಿಯಾದ ಜನ ರಷ್ಯಾ ಸೇರಲು ಮತ ಚಲಾಯಿಸಿತು ಆದರೆ ಈ ಚುನಾವಣೆ ಪಾರದರ್ಶಕವಾಗಿತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಖಂಡಿತ ಅದನ್ನು ಯಾರನ್ನು ಕೇಳು ಈ ಒಂದು ಪ್ರಮಾದವನ್ನ ವಿಶ್ವದ ಎಲ್ಲ ರಾಷ್ಟ್ರಗಳು ಟೀಕಿಸಿದ್ವು ಪ್ರತ್ಯೇಕತಾವಾದಿಗಳು 2014ರ ಏಪ್ರಿಲ್ನಲ್ಲಿ ಉಕ್ರೇನ್ನ ಪೂರ್ವಭಾಗ ವಶಪಡಿಸಿಕೊಳ್ಳಕ್ಕೆ ಆರಂಭಿಸಿದ್ರು 2014ರ ಜುಲೈನಲ್ಲಿ ಮಲೇಷ್ಯಾ ವಿಮಾನವನ್ನು ಕೆಡವಿ ಅದರಲ್ಲಿದ್ದ 298 ಜನರ ಹತ್ಯೆ ಮಾಡಲಾಯಿತು ಇದನ್ನ ಮಾಡಿದಂತಹ ಪ್ರತ್ಯೇಕವಾದಿಗಳನ್ನ ಆಚೆ ಹಾಕುವ ಕೆಲಸ ಉಕ್ರೇನ್ ಮಾಡೋದಕ್ಕೆ ಆರಂಭಿಸಿತು ಆಗ ಎಂಟ್ರಿ ಕೊಟ್ಟಿದ್ದೇ ರಷ್ಯಾ ಮಿಲಿಟರಿ ಕೊನೆಗೆ ಶಾಂತಿಯ ಮಾತುಕತೆಗಳು ನಡೆದವು ಮಿನ್ಸ್ಕ್ ಒಪ್ಪಂದ ಆಯಿತು ಅದರ ಪ್ರಕಾರ ಯುದ್ಧ ವಿರಾಮ ಮಿಲಿಟರಿ ಹಿಂತೆಗೆತ ಬಂಡುಕೋರರ ಭಾಗದಲ್ಲಿ ಚುನಾವಣೆ ನಡೆಸಿತು
8 ವರ್ಷ ಕುಳಿತು ಈಗಲೂ ಮಿನ್ಸ್ಕ್ ಒಪ್ಪಂದ ಜಾರಿಯಾಗಿಲ್ಲ. ಉಕ್ರೇನ್ ರಷ್ಯಾ ಬಿಟ್ಟು ಕೊಡೋದಕ್ಕೆ ತಯಾರಿಲ್ಲ. ಒಂದು ದೊಡ್ಡ ಯುರೋಪಿಯನ್ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಉಕ್ರೇನ್. 603.550 ಸ್ಕ್ವೇರ್ ಚದರ ವ್ಯಾಪ್ತಿಯ ಈ ಒಂದು ಅತ್ಯಂತ ದೊಡ್ಡ ರಾಷ್ಟ್ರ 44 ಮಿಲಿಯನ್ ಜನರಿದ್ದಾರೆ. ಇಲ್ಲಿನ ಜಿಡಿಪಿ 155.6 ಬಿಲಿಯನ್, ತಲಾ ಆದಾಯ $3,727 ಅಂದ್ರೆ ಬಹಳ ಉನ್ನತವಾದಂತಹ ಆರ್ಥಿಕ ವ್ಯವಸ್ಥೆಯನ್ನ ಇವರು ಹೊಂದಿದ್ದಾರೆ. ಈಗಲೂ ಉಕ್ರೇನ್ ದೇಶವನ್ನ ಎರಡು ಭಾಗ ಮಾಡ್ತಾರೆ, ಪೂರ್ವ ಮತ್ತು ಪಶ್ಚಿಮ ಉಕ್ರೇನ್ ಅಂತ ಹೇಳಿ. ಪಶ್ಚಿಮ ಉಕ್ರೇನ್ ಯುರೋಪ್ ಕಡೆಗೆ ಇದ್ರೆ ಪೂರ್ವ ಉಕ್ರೇನ್ ರಷ್ಯಾ ಕಡೆಗೆ ಇದೆ. ಭೌಗೋಳಿಕವಾಗಿ, ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಬಹುತೇಕರು ಸ್ವತಂತ್ರ ಉಕ್ರೇನರಾಗಲು ಬಯಸಿದ್ರೆ ಪೂರ್ವದಲ್ಲಿ ಮಾತ್ರ ನಾವು ರಷ್ಯಾದವರು ಅಂತ ಅಲ್ಲಿ ಜನ ಭಾವಿಸ್ತಾರೆ. ಪಶ್ಚಿಮದ ಉಕ್ರೇನಿಗರು ರಷ್ಯಾವನ್ನು ಅನುಮಾನದಿಂದ ನೋಡ್ತಾರೆ, ಪೂರ್ವ ಉಕ್ರೇನಿಯರು ರಷ್ಯಾವನ್ನು ತಮ್ಮ ಇತಿಹಾಸ ಮತ್ತು ಪರಂಪರೆ ಅಂತ ಭಾವಿಸುತ್ತಾರೆ. ಅದಲ್ಲದೆ ಯಾವಾಗಲೂ ಉಕ್ರೇನ್ನಲ್ಲಿ ಯುದ್ಧ ನಡೀತಾನೆ ಇರುತ್ತೆ. ಡಾನ್ ಬಾಸ್ ಪ್ರದೇಶದಲ್ಲಿ ಲೊಹಾನ್ಸ್ ಮತ್ತು ಡೊನೈಟ್ಸ್ ಈ ಭಾಗಕ್ಕೆ ರಷ್ಯಾ ಸೇನೆಯನ್ನು ಕಳಿಸಿದೆ, ಅದನ್ನು ಸ್ವತಂತ್ರ ಅಂತ ಘೋಷಿಸಿದೆ, ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿದೆ. ಪುಟಿನ್ಗೆ ಬೇಕಾಗಿರೋದು ಇಷ್ಟೇ, ನ್ಯಾಟೋ ತನ್ನ ವಿಸ್ತರಣೆಯನ್ನ ರಷ್ಯಾದ ಕಡೆ ಮಾಡಬಾರದು. 1949ರಲ್ಲಿ ಕೆಲವು ರಾಷ್ಟ್ರಗಳು ನ್ಯಾಟೋಗೆ ಸೇರಿದ್ವು. 1952ರಲ್ಲಿ ಗ್ರೀಸ್ ಮತ್ತು ಟರ್ಕಿ, 1955ರಲ್ಲಿ ಪಶ್ಚಿಮ ಜರ್ಮನಿ, 1982ರಲ್ಲಿ ಸ್ಪೇನ್ ಸೇರಿದ್ವು. ಈಗ ಆಗಿದ್ದಂಥದ್ದು ಶೀತಲ ಸಮರ ಕಾಲ. ತೀರಾ ಇತ್ತೀಚೆಗೆ ನಾರ್ತ್ ಮೆಸಿಡೋನಿಯಾ ನ್ಯಾಟೋ ಗುಂಪಿಗೆ ಸೇರಿದೆ. ಈಗ ಆ ಪಾರಿ ಇರತಕ್ಕಂಥದ್ದು ಉಕ್ರೇನ್ ರಾಷ್ಟ್ರ ನ್ಯಾಟೋ ಗುಂಪಿಗೆ ಸೇರೋದಕ್ಕೆ ಬಯಸ್ತಾ ಇದೆ. ಉಕ್ರೇನ್ ಒಳಗೊಂಡಂತೆ ಯಾವುದೇ ಸೋವಿಯತ್ ರಾಷ್ಟ್ರಗಳನ್ನ ನ್ಯಾಟೋಗೆ ಸೇರಿಸ್ಕೋಬಾರದು ಅಂತಿದೆ ರಷ್ಯಾ. ಇದು ಅರ್ಧ ಇತಿಹಾಸ ಅಷ್ಟೆ, ಎಲ್ಲವೂ ಇತಿಹಾಸ ಪುಸ್ತಕದಲ್ಲಿ ಅಡಗೋಗಿದೆ. ಇದು ಒಂದು ಕೌಟುಂಬಿಕ ರಾಜಕಾರಣ ತರ. ರಷ್ಯಾ ಸೂಪರ್ ಪವರ್ ನೇಷನ್ ಆಗೋದಕ್ಕೆ ಉಕ್ರೇನ್ ಬೆಂಬಲ ಬೇಕೇ ಬೇಕು ಅಂತ ಹೇಳುತ್ತೆ ರಷ್ಯಾ. ಉಕ್ರೇನ್ಗೆ ಪುಟಿನ್ ಬೆಂಬಲ ಅಂತ ಅನ್ನೋ ತಂತ್ರಗಾರಿಕೆ ಇಲ್ಲಿ ನಡೀತಾ ಇದೆ. ಆದರೆ ಉಕ್ರೇನರಿಗೆ ಈ ಬಗ್ಗೆ ಸಂಶಯ ಯಾವಾಗಲೂ ಇತ್ತು, ಈಗಲೂ ಇದೆ. 1991ರ ಸ್ವಾತಂತ್ರ್ಯ ನಂತರ ಕೂಡ 6 ಜನ ರಷ್ಯನ್ನಲ್ಲಿ ಒಬ್ಬ ಉಕ್ರೇನಿಗ ಇದ್ದೇ ಇರ್ತಾನೆ, 3 ಜನರಲ್ಲಿ ಒಬ್ಬ ರಷ್ಯನ್ ಭಾಷೆ ಮಾತಾಡ್ತಾನೆ. ನಾವೆಲ್ಲರೂ ಒಂದು ಅನ್ನೋದು ಪುಟಿನ್ ವಾದ. ಇದು ಹೇಗಾಯಿತು ಅನ್ನೋದು ನಿಮಗೆ ಇತಿಹಾಸವನ್ನು ಕೆದಕ್ ನೋಡಿದ್ರೆ, ಬ್ರಿಟಿಷರು ಭಾರತ ಮತ್ತು ಸೌತ್ ಆಫ್ರಿಕಾದ ಮೇಲೆ ಅಧಿಕಾರ ಸ್ಥಾಪಿಸಿದ ಹಾಗೆ, ಸ್ಪೇನ್ ದೇಶ ಫಿಲಿಪೈನ್ಸ್ ಮೇಲೆ ಅಧಿಕಾರ ಸ್ಥಾಪಿಸಿದ ಹಾಗೆ, ಆಗಿನ ವಸಾಹತು ಶಾಹಿ ನೀತಿಯನ್ನ ಈಗಿನ ವಿಸ್ತರಣಾ ನೀತಿಗೆ ಹೋಲಿಸುತ್ತ ಅಂದ್ರೆ ಉಕ್ರೇನ್ ಪೂರ್ತಿ ರಷ್ಯಾವನ್ನ ರಷ್ಯಾಮಯಗೊಳಿಸಲಾಯಿತು. ಉಕ್ರೇನ್ ದೇಶ ಕ್ಯಾಥರಿನ್ ದಿ ಗ್ರೇಟ್ ಟೈಮ್ನಲ್ಲಿ ಅಲ್ಲಿನ ಶಾಲೆಗಳಲ್ಲಿ ರಷ್ಯಾದ ಭಾಷೆಯನ್ನು ಪಾಠ ಮಾಡಲಾಯಿತು. 1800ರಲ್ಲಿ ಉಕ್ರೇನ್ ಭಾಷೆಯನ್ನ ರಷ್ಯಾ ನಿಷೇಧಿಸಿತು. 1930ರಲ್ಲಿ ಸೋವಿಯತ್ ಲೀಡರ್ ಜೋಸೆಫ್ ಸ್ಟಾಲಿನ್ ಹೆಣ್ಣು ಮಕ್ಕಳನ್ನು ಉಳಿಸಿ ಅಲ್ಲಿಯ ಮೂಲ ಉಕ್ರೇನ್ ಪುರುಷರನ್ನ ಕೊಂದು ಹಾಕಿದ್ದಾರೆ. ರಷ್ಯನ್ ಪುರುಷರನ್ನ ಆ ಸ್ಥಾನದಲ್ಲಿ ತಂದು ಸ್ಥಾಪಿಸಿದ್ದಾರೆ. ಅದು ಮದುವೆ ಅಂತ ಕರೆಯಕ್ಕಾಗಲ್ಲ, ಅಲ್ಲಿ ತಂದು ಅಲ್ಲಿ ಬಿಟ್ರು. ಅಲ್ಲಿ ಬೆಳೆದದ್ದು ರಷ್ಯನ್ ಸಂತತಿ. 1940ರಲ್ಲಿ ಉಕ್ರೇನಿಗರ ಬದಲಾಗಿ ರಷ್ಯನ್ನರು ಸ್ಥಾಪಿತರಾಗ. ಇದೇ ಕಾರಣಕ್ಕೆ ಪೂರ್ವ ಉಕ್ರೇನ್ನಲ್ಲಿ ರಷ್ಯನ್ ಮಾತನಾಡುವ ಉಕ್ರೇನರು ಇದ್ದರು. ಅದೇ ರೀತಿ ಇಡೀ ಉಕ್ರೇನ್ ನ ಡಿಸೈನ್ ಮಾಡಲಾಗಿತ್ತು. ಯಾವಾಗಲೂ ಪೂರ್ವ ಉಕ್ರೇನ್ ರಷ್ಯಾ ಪರ ಇರುತ್ತೆ. ಕಲ್ಲಿದ್ದಲು, ಕೃಷಿ ಭೂಮಿ ಮತ್ತು ಕಬ್ಬಿಣ ಅವೆಲ್ಲವೂ ರಷ್ಯಾ ಕಡೆಗೇನೆ ಹೋಗುತ್ತೆ. ಹೀಗೆ ರಷ್ಯಾ ಇತಿಹಾಸವನ್ನ ಉಕ್ರೇನ್ನಲ್ಲಿ ಬಲವಂತವಾಗಿ ಬೀಜ ಬಿತ್ತಿದ್ದಾರೆ. ಈಗ ಪುಟಿನ್ ಕೂಡ ಅದನ್ನು ಮಾಡಕ್ಕೆ ಹೊರಟಿದ್ದಾರೆ. ಹೋಲಿ ಉರುಸ್, ಪವಿತ್ರ ರಷ್ಯಾ ಅಂತ ಹೇಳಿ ನಾವೆಲ್ಲ ಒಂದೇ, ಉಕ್ರೇನಿಯರು ರಷ್ಯನ್ನರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಉಕ್ರೇನ್ನ 70%ರಷ್ಟು ಜನ ಈ ನಾವೆಲ್ಲ ಒಂದೇ ಎಂಬ ಆಲೋಚನೆಯನ್ನು ವಿರೋಧಿಸ್ತಾರೆ. 72%ರಷ್ಟು ಜನ ರಷ್ಯಾ ನಮ್ಮನ್ನ ಬಂದಲಿಸಕ್ಕೆ ಬಯಸತಕ್ಕಂಥ ರಾಷ್ಟ್ರ ಅಂತ ಅನ್ಕೋತಾರೆ. 33%ರಷ್ಟು ಜನ ರಷ್ಯಾ ವಿರುದ್ಧ ಶಸ್ತ್ರಾಸ್ತ್ರ ಎತ್ತೋದಕ್ಕೆ ತಯಾರಾಗಿದ್ದಾರೆ. 70%ರಷ್ಟು ಜನ ಸಿವಿಲ್ ವಾರ್ಗೆ ತಯಾರಾಗಿದ್ದಾರೆ. 62%ರಷ್ಟು ಜನ ಉಕ್ರೇನಿಯರು ಈ ಒಪ್ಪಂದಕ್ಕೆ, ಇಯು ಒಪ್ಪಂದಕ್ಕೆ ಸಹಿ ಹಾಕಬೇಕು. 59%ರಷ್ಟು ಜನ ನ್ಯಾಟೋಗೆ ಸೇರಬೇಕು ಅಂತಾರೆ. ಒಟ್ಟಾರೆ ಯಾರೂ ಕೂಡ ರಷ್ಯಾ ಸೇರಬೇಕು ಅಂತ ಬಯಸಿಲ್ಲ. ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ 2019ರಲ್ಲಿ ಭಾರಿ ಮೊಹಮ್ಮದೊಂದಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ರಷ್ಯಾದ ವಿರೋಧಿ ಇವರು. ಪೂರ್ವ ಉಕ್ರೇನ್ ಆಕ್ರಮಿಸುವ ರಷ್ಯಾ ಕ್ರಮವನ್ನ ವಿರೋಧಿಸ್ತಾನೆ ಬಂದಿದ್ದಾರೆ. ಒಟ್ಟಾರೆ ಉಕ್ರೇನ್ ಸ್ವತಂತ್ರವಾಗಿರಬೇಕು ಅನ್ನೋದು ಅವರ ಪಲ್ಸ್. ಇವರ ಪಲ್ಸೇ ಆ ದೇಶದ ಜನರ ನಾಡಿ ಮಿಡಿತದೆ. ಆದರೆ ವ್ಲಾಡಿಮಿರ್ ಪುಟಿನ್ ಬಯಸ್ತಿರೋದು ವಸಾಹತುಕರಣ ಮತ್ತು ಹಳೆಯ ರಷ್ಯಾವನ್ನ ಮತ್ತೆ ಹುಟ್ಟು ಹಾಕಬೇಕು ಅಂತ. ಪಾಪ ಪುಟಿನ್ಗೆ ಗೊತ್ತಿಲ್ಲ, ಜಗತ್ತು ಬಹಳ ಮುಂದೆ ಹೋಗಿದೆ.
ಪುಟಿನ್ ಮಾತ್ರ ಅಲ್ಲೇ ನಿಂತಿದ್ದಾರೆ. ನಾನು ವಸಾಹತುಕರಣ ಮಾಡಿದೆ.